ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂಡಲ್ಲಿ ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ಹುಬ್ಬಳ್ಳಿ ಒಳಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3000 ಮಠಕ್ಕೆ ಸಾವಯವ ಮತ್ತು ಹಲಸಿನ ಹಬ್ಬವನ್ನು ಆಯೋಜನೆ ಮಾಡ್ಯಾರ. ಇಲ್ಲಿ ದೂರ ದೂರದ ಊರಿನಿಂದ ಹಲಸಿನ ಹಣ್ಣಿನ ಒಂದು ಸಸಿಗಳನ್ನು ಹಲಸಿನ ಹಣ್ಣನ್ನು ತೆಗೆದುಕೊಂಡು ಬಂದಾರ ಇಲ್ಲಿಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2 ದಿನಗಳ ಕಾಲ ಒಂದು ಈ ಹಲಸಿನ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ. ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಇವತ್ತು ಅಂದರೆ 6ನೇ ತಾರೀಕು ಮತ್ತು 7ನೇ ತಾರೀಕು 2 ದಿನ ಈ ಹಲಸಿನ ಹಬ್ಬದ ಮೇಳವನ್ನು ಆಯೋಜನೆ ಮಾಡ್ಯಾರ. ನೀವು ಕೂಡ ಬಂದ್ರೆ ಅಂದ್ರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಹಲಸಿನ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗ್ಬೋದು, ಜೊತೆಗೆ ಹಲಸಿನ ಒಂದು ಸಸಿಗಳನ್ನು ಕೂಡ ಕೊಂಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ವಿಶೇಷವಾದ ಲಾಗ್ ಅನ್ನ 3000 ಮಠದ ಆವರಣದಿಂದ ನಾವು ಪ್ರಾರಂಭ ಮಾಡೋಣ. ಮತ್ತೆ ತಡ ಮಾಡುದು ಒಳಗಡೆ ಹೋಗೋಣಂತ ಬರ್ರಿ. ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಗ್ರಾಹಕರಿಗೆ ಹಲಸು ಮೇಳ ಅಂದರೆ ಹೆಚ್ಚು ಪ್ರೀತಿ ಪ್ರಾಪ್ತಿ. ನಾವು ಇದು 3ನೇ ವರ್ಷ ಇಲ್ಲಿ ಹಲಸು ಮೇಳ ಮಾಡ್ತಾ ಇರೋದು. ಎಂದಿನಂತೆ ಕಳೆದ 2 ಮೇಳಗಳಿಗಿನ್ನ ಈ ವರ್ಷ ಹೆಚ್ಚು ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ, ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ, ಹೆಚ್ಚು ವ್ಯಾಪಾರ ಆಗ್ತಾ ಇದೆ. ಇದರರ್ಥ ಹೆಚ್ಚು ಜನ ಅವ್ರಿಗೆ ಅಡುಗೆ ಮನೆಗಳಲ್ಲಿ ಹಲಸೋಗುತ್ತೆ ಅಂತ ನಮ್ಮ ಆಸೆ. ಅಲ್ಲದೆ ಕುಂದಗೋಳದ ಮಹಿಳಾ ಸಂಘಗಳು ಹಲಸಿನ ದೋಸೆ, ಹಲಸಿನ ಬೋಂಡಾ, ಈ ಥರದ ಹಲಸಿನ ಅಡುಗೆ ಪದಾರ್ಥಗಳನ್ನು ಮಾಡಿದ್ದಾರೆ. ಮತ್ತು ಕೇರಳ, ಕರ್ನಾಟಕ, ಬೇರೆ ಬೇರೆ ಭಾಗಗಳಿಂದ ಹಲಸಿನ ಮೌಲ್ಯವರ್ಧನೆಯ ಮಳಿಗೆಗಳು ಬಂದಿದೆ. ಹಾಗಾಗಿ ಹಲಸಿನ ಸಂಭ್ರಮ ಅದು ನಮ್ಮೆಲ್ಲರ ಸಂಭ್ರಮ ಆಗಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗೂ ಹಲಸಿನ ಗಮಲು ಇರಬೇಕು, ಅದು ಸಹಜ ಸಮೃದ್ಧದ ಕನಸು. ಹಾಗಾಗಿ ಕರ್ನಾಟಕದ ಎಲ್ಲೆಡೆ ಹಲಸು ಮೇಳಗಳನ್ನು ಆಯೋಜಿಸುತ್ತಿದ್ದೇವೆ. ಇದು ಬಂದು ತುಪ್ಪದ ಹೀರೆಕಾಯಿಂದ ಮಾಡಿರೋದು, ಬೆನ್ನು ಉಜ್ಕೊಳ್ಲಿಕ್ಕೆ ಮೈ ಉಜ್ಲಿಕ್ಕೆ ಎಲ್ಲ ಆಗುತ್ತೆ. ಮತ್ತೆ ಇದು ಬಂದು ಇದು ತುಪ್ಪದ ಹೀರೆಕಾಯಿಂದ ಮಾಡಿರೋದು, ಪಾತ್ರೆ ತೊಳಿಯೋದು. ಪಾತ್ರೆ ತೊಳಿಲಿಕ್ಕೆ ಪ್ಲಾಸ್ಟಿಕ್ ನಾರು ಬಳಸಿರಲ್ಲ, ಅದ್ರ ಬದಲು ಇದು ತುಪ್ಪದ ಹೀರೆಕಾಯಿ ನಾರು ಬಳಸ್ಬೋದು. 1 ವರ್ಷ ಆಗುತ್ತೆ. ಇದು ಬಂದು ಲಾವಂಚ ಬಾಡಿ ಸ್ಕ್ರಬ್ಬರ್, ಇದರಿಂದ ನಿಮಗೆ ಸ್ಕಿನ್ ಅಲರ್ಜಿಸ್ ಎಲ್ಲ ಆಗೋದಿಲ್ಲ, ದೇಹ ತಂಪಾಗಿರುತ್ತೆ, ಒಳ್ಳೇದು, ತುಂಬ ಒಳ್ಳೇದು ಇದನ್ನು ಬಳಸೋದ್ರಿಂದ. ಮಠದಲ್ಲಿ ಜುಲೈ 6 ಮತ್ತು 7ರಂದು 2 ದಿನ ಹಲಸಿನ ಹಬ್ಬವನ್ನು ಏರ್ಪಾಡು ಮಾಡಿದ್ವಿ. ಸಿದ್ದು ಹಲಸು, ಹೆಬ್ಬಲ್ಸು, ತಿಳಿ ಹಳದಿ ಹಲಸು, ಬಿಳಿ ಹಲಸು, ಶಂಕರ ಹಲಸು, ಈ ಥರದ ವೈವಿಧ್ಯಮಯವಾದ ಹಣ್ಣುಗಳು ನೇರವಾಗಿ ಗ್ರಾಹಕರಿಗೆ ತಿನ್ನಕ್ಕೆ ಸಿಗ್ತವೆ. ಅದಲ್ಲದೆ ವೈವಿಧ್ಯಮಯವಾಗಿರೋಂಥ ಹಲಸಿನ ಗಿಡಗಳು ಸಿಗುತ್ತೆ. ಇದ್ರ ಜೊತೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದಿರೋಂಥ ಒಂದು 25ಕ್ಕೂ ಹೆಚ್ಚು ಭಾಗದವರು ಸ್ಟಾಲ್ಗಳನ್ನ ಹಾಕಿದ್ದಾರೆ. ಇದರಲ್ಲಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ಎಲ್ಲರಿಗೂ ಸಿಗ್ತವೆ. ನೀವು ಹಲಸಿನ ಚಿಪ್ಸ್ ಇರ್ಬೋದು, ಹಲಸಿನ ದೋಸೆ ಇರ್ಬೋದು, ಹಲಸಿನ ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಹಲಸಿನ ಹಪ್ಳ ಇರ್ಬೋದು, ಹಲಸಿನ ಹಲ್ವಾ, ಹಲಸಿನ ವೈವಿಧ್ಯಮಯವಾದಂಥ ಐಸ್ ಕ್ರೀಮ್ಗಳು, ಈ ಥರದ್ದು ಒಟ್ಟಾರೆಯಾಗಿ ನಿಮಗೆ ಹಲಸಿನಿಂದ ಏನೆಲ್ಲ ಉತ್ಪನ್ನಗಳು ಮಾಡಬಹುದು ಅವೆಲ್ಲ ಸಿಗುತ್ತೆ. ಹಲಸಿನ ಸಸಿಗಳು ಸಿಗುತ್ತೆ, ಇದ್ರ ಜೊತೆಗೆ ಸಿರಿಧಾನ್ಯಗಳು, ಅಕ್ಕಿಗಳು, ತರಕಾರಿಗಳು, ತರಕಾರಿ ಬೀಜಗಳು, ಈ ಥರದ್ದೆಲ್ಲರೂ ಒಟ್ಟಾರೆಯಾಗಿ ನಾವು ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಜನತೆಗೆ ಸಿಗಬೇಕು, ಅದನ್ನು ಅದರ ರುಚಿಯನ್ನು ಸವಿಯಬೇಕು ಅನ್ನೋ ಉದ್ದೇಶದಿಂದ ಆಯೋಜನೆ ಮಾಡಿರೋ ಅಂಥ ಮೇಳ ಇದೆ. ಊಟಕ್ಕೆ ನಾವು ಹಲಸಿನ ಒಂದು ಸೀಕರಣೆ ಮಾಡ್ತಾ ಇದ್ದೇವೆ, ಮತ್ತೆ ನಾಳೆಗೆ ಹಲಸಿನ ಒಂದು ಹೋಳಿಗೆನ ಕೂಡ ನಾವು ಮಾಡ್ತಾ ಇದ್ದೇವೆ. ಟಿಫಿನ್ ಹಲಸಿನಿಂದನೇ ಒಂದು ಪಡ್ಡನ್ನ ತಯಾರು, ನಾವು ಅದರಿಂದ ಮೊಳಕ ಅಂತ ಮಾಡ್ತೇವೆ ಸರ್, ಆಮೇಲೆ ಗಾರ್ಗೆ ಅಂತ ಮಾಡ್ತೀವಿ, ಉಪ್ಪಿನಕಾಯಿನೂ ಕೂಡ ಹಾಕ್ತಾ ಇದ್ದೀವಿ, ಮತ್ತೆ ಹಪ್ಪಳ, ಆಮೇಲೆ ಚಿಪ್ಸು ಕಾಯಿಯಿಂದ, ನಾವು ಹಲಸಿನ ಕಾಯಿಯಿಂದ ಅದನ್ನೆಲ್ಲ ನಾವು ಮಾಡ್ತೇವೆ ಸರ್.
ನಮಸ್ಕಾರ ಸರ್, ನಾವು ಪುತ್ತೂರಿಂದ ಬಂದಿದ್ದೇವೆ ಸರ್. ಫಸ್ಟ್ ಟೈಮ್ ಬಂದಿದ್ದೇವೆ ಹುಬ್ಳಿಗೆ. ಎಲ್ಲ ಕಡೆ ಹೋಗ್ತೇವೆ, ವಿವಿಧ ಕಡೆ ಎಲ್ಲ ಕಡೆ ಹೋಗ್ತೇವೆ. ಹುಬ್ಳಿಗೆ ಫಸ್ಟ್ ಟೈಮ್ ಬಂದಿದ್ದೇವೆ. ವಿವಿಧ ತಳಿಯ ಹಲಸಿನ ಹಣ್ಣಿನ ಗಿಡಗಳು ತಂದಿದ್ದೇವೆ ಸರ್. ವರ್ಷ ಇಡೀ ಆಗುವಂತ ನಟ್ಟು ಒಂದು ವರ್ಷಕ್ಕೆ ಬರುವಂಥದ್ದು ಇದೆ, ಮೂರು ವರ್ಷಕ್ಕೆ ಬರುವಂಥದ್ದು ಇದೆ. ಚಂದ್ರಲಸು ಮತ್ತು ರುದ್ರಾಕ್ಷಿ ಲಸು, ಸೀಡ್ಲೆಸ್ ಲಸು, ಗಮ್ಲೆಸ್, ವೈಟ್ ಕಲರ್ ತುಂಬ ವೆರೈಟಿ ತಂದಿದ್ದೇವೆ ಸರ್. ಈಗ ಬರುವಂಥದ್ದು ಇದೆ ಸರ್. ಒಂದು ನಟ್ಟು ಒಂದು ವರ್ಷಕ್ಕೆ ಸಣ್ಣ ಜಾಗಿ ತರಬೇಕಿದ್ರೆ ಬೆಳೆಸ್ಬೋದು, ಕೃಷಿಗಾಗಿ ಬೆಳೆಸ್ಬೋದು. ವರ್ಷ ಇಡೀ ಬರ್ತದೆ ಸರ್, ಅದು ತುಂಬ ದೊಡ್ಡ ಮರ ಆಗಲ್ಲ, ವರ್ಷ ಇಡೀ ಬರ್ತಾ ಇರ್ತದೆ. ಮತ್ತು ಚಂದ್ರ ಕೆಂಪು ಬಕ್ಕೆ, ಕೆಂಪು ಕಲರ್ದು ಚಂದ್ರ ಬಕ್ಕೆ ಹಲಸಿನ ಗಿಡ ಇದೆ ಸರ್. ಅದೆಲ್ಲ ಮೂರು ವರ್ಷ ಬೇಕು ಕಾಯಿ ಬರ. ಇಲ್ಲ ಗಮ್ ಇಲ್ಲ, ಪೈನಾಪಲ್ ತರ ಕಟ್ ಮಾಡ್ಬೋದು. ಸೀಡ್ಲೆಸ್ ಹಲಸು ಅದು ಸಹ ತಂದಿದ್ದೇವೆ ಸರ್. ಮತ್ತು ವೈಟ್ ಕಲರ್ ಹಲಸು ತಂದಿದೆ. ಇದು ಒಂದು ವರ್ಷದ ಆಗೋದು ಮಾತ್ರ ಸ್ವಲ್ಪ ಜಾಸ್ತಿ ತಂದಿದೆ ಸರ್. ಒಂದು 250 ಗಿಡ ತಂದಿದ್ದೇವೆ, ಬಾಕಿದೆಲ್ಲ 100-100 ಗಿಡ ತಂದಿದ್ದೇವೆ ಸರ್. ಹಾಗೆ ಈಗ ಒಂದು 1,500 ಗಿಡ ತಂದಿದ್ದೇವೆ ಸರ್ ಟೋಟಲ್ ಎಲ್ಲ ಹಣ್ಣಿನ ಗಿಡ ಸೇರಿ. ನನ್ನ ಹೆಸರು ಕೆಂಪರಾಜು ಅಂತ, ನಮ್ದು ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕು ಬರುತ್ತೆ. ಆಕ್ಚುಲಿ ಇದು ಶಂಕರ ಹಲಸನ ನಮ್ಮ ತಂದೆಯವರು 30 ಸ್ಟ್ಯಾಚ್ ಅಲ್ಲಿ ಬೆಳೆಸಿದ್ರಿ. ಈಗ ನಮ್ಮ ಅದನ್ನ ಎಚ್ಆರ್ ಗುರುತಿಸಿ ನಮ್ಮ ತಂದೆಯವರ ಹೆಸರನ್ನ ಅದಕ್ಕೆ ಮರಕ್ಕೆ ಕೊಟ್ಟು, ಮರಕ್ಕೆ ನಿಮ್ಮ ತಂದೆಯವರ ಹೆಸರು, ಮರಕ್ಕೆ ನಮ್ಮ ತಂದೆಯವರು ಹಾಕಿದ್ರದ್ರಿಂದ ಅದಕ್ಕೆ ಶಂಕರ ಅಂತಲೇ ಹೆಸರು ಕೊಟ್ಬಿಟ್ಟಿದ್ದಾರೆ. ಹೆಸರು ಕೊಟ್ಬಿಟ್ಟು ವೆರೈಟಿನ ರಿಲೀಸ್ ಮಾಡಿದ್ರು 2019. ನಾವು ಅವಾಗಿಂದ ಗಿಡ ಮಾಡ್ತಾ ಇದೀವಿ. ಲಾಸ್ಟ್ ಇಯರ್ 3,000 ಗಿಡ ಮಾಡಿದ್ದು. 3,000 ತುಂಬಾ ಎಲ್ಲ ಡಿಮ್ಯಾಂಡ್ ಸೇಲ್ ಆಯ್ತು. ಸುಮಾರು 250 ಸಸಿಗಳನ್ನ ತಂದವರ. ಅವೆಲ್ಲವೂ ಉತ್ತಮವಾದಂತಹ ಈ ಶಂಕರ ಹಲಸಿನ ಸಸಿಗಳು.